ಬಂದಾಗಿಂದ ನಮ್ಗೆ ಊಟನೇ ಇಲ್ಲ ಅಲ್ವೇನಣ್ಣ? ಅಲ್ಲ ಕಣ್ಣ, ಈ ಊರಿಗೆ ಬಂದಾಗಿಂದ ನಾವು ಕೆಲಸ ಕೆಲಸ ಮಾಡದೆ ಹಿಂಗೆ ಇದ್ರೆ ಹೆಂಗಣ? ಸುಮ್ಮನೆ ಬಾಯಿ ಬಿಚ್ಕೊಂಡು ಬರ್ತೀಯಾ? ಬೆಳಗ್ಗೆ ಎದ್ದು ಬೆಳಗ್ಗೆ ನಿನ್ ಮಕ ನೋಡ್ತಲ್ಲ. ಏನಾರು ಬೇಗ ಏನೇನೋ ಸಾವು ಗಿರಕಿ, ಯಾಕೆ ನನ್ನ ಪ್ರಾಣ ತಿಂತ? ಫುಟ್ಬಾಲ್ ಅತ್ತಂಗ್ ಹೊತ್ಬಿಡ್ಬೇಕು ನಿನ್ನ ತಪ್ಪಳೆ. ಏನ್ ತಿಂತೀರಾ ಸರ್? ಏನೈತೆ? ಇಡ್ಲಿ, ಖಾರ ಬಾತು, ಚೌಚೌ ಬಾತು, ಪೂರಿ, ಸೆಟ್ ದೋಸೆ, ಪ್ಲೇನ್ ದೋಸೆ ಇದೆ. ಪೂರಿ ಏಯ್ ಮುಚ್ಕೋ ಬೈನ, ಪೂರಿ ಅಂತೆ ಪೂರಿ, ಎರಡು ಪ್ಲೇನ್ ತಗೊಂಬ. ಚಟ್ನಿನ ಸಾಂಬಾರ ಅದೆರಡು ಬೇಡ, ಸಕ್ಕರೆ ತಗೊಂಬ. ಏನ ಸರಿ, ಸಾಂಬಾರ್ ತಗೊಂಬ. ಇನ್ನೇನ್ ಬೇಕು? ಇನ್ ಎರಡೆರಡು ದೋಸೆ ತಗೊಂಬ. ಇದನ್ ತಿನ್ನ. ಚಟ್ನಿನ ಸಾಂಬಾರ ಎರಡು ಬೇಡ, ಸಕ್ಕರೆ ತಗೊಂಬ. ಮತ್ತೆ ಸಕ್ಕರೆ ಕೇಳ್ತಾ ಇದೆಯಲ್ಲ, ನಿನ್ ತಲೆಯಲ್ಲಿ ಏನಿದೆಯಯ್ಯ? ಆ ಬೋರ್ಡ್ ನಲ್ಲಿ ಏನ್ ಬರ್ದಿದೆ ಅಂತ ಓದಿದ್ಯಾ ನೀನು? ತಲೆ ಎಲ್ಲ ಮಾತಾಡ್ಬೇಡ ನೀನು, ನನ್ನ ತಲೆಯಲ್ಲಿ ಏನೇನ್ ಇರ್ಬೇಕಾ ಎಲ್ಲ ಇದೆ, ನಿನ್ ತಲೆಯಲ್ಲಿ ಜಡಿ ಮಣ್ಣಿರೋದು. ಶುನೇ ಶುನೇ ಶುನೇ, ಏನ್ ಗಿರಾಕಿನಯ್ಯ ನೀನು? ಏನಯ್ಯ ಬರ್ದಿದ್ಯಾ ಬೋರ್ಡ್ ನಲ್ಲಿ ಇನ್ನು ಮುಂದೆ ದೋಸೆಗೆ ಸಕ್ಕರೆ ಕೊಡೋದಿಲ್ಲ ಅಂತ ತಾನೆ? ಇದು ಎರಡನೇ ದೋಸೆ ತಿಂತಾ ಇರೋದು, ಈ ದೋಸೆಗ್ ಸಕ್ಕರೆ ತಗೊಂಡ್ ಬಾ. ಯಜಮಾನ್ರೆ, ನನ್ಗೆ ಇವ್ನ ಕೈಯಲ್ಲಿ ಮಾತಾಡಕ್ ಆಗಲ್ಲ. ಬೋರ್ಡ್ ತಿರುಗ್ಸಯ್ಯ ನೋಡ್ದ ಬೋರ್ಡ್ನ. ಸರಿ ಸರಿ, ಚಟ್ನಿ ತಗೊಂಬ. ಇನ್ನೇನ್ ಕಾಫಿ, ಟೀ, ಹಾಲು? ಇನ್ನು ಮೂರ್ ದೋಸೆ ತಗೊಂಬ. ಹೊಟ್ಟೆನಾ? ಚಟ್ನಿನ ಸಾಂಬಾರ ಅದೆರಡು ಬೇಡ, ಸಕ್ಕರೆ ತಗೊಂಬ. ಒಳ್ಳೆ ತಲೆನೋ ಆಯ್ತಲ್ಲಯ್ಯ, ಬೋರ್ಡ್ ಮೇಲೆ ಬರ್ದಿದ್ ಓದಿದ್ಯಾ ಮತ್ ಸಕ್ಕರೆ ಕೇಳ್ತೀಯಲ್ಲಯ್ಯ? ಏನು ಯಾಕ ಹಂಗ್ ಶಂಕ ಹೊಡ್ಕೊತಾ ಇದೀಯ? ಬೋರ್ಡ್ ನಲ್ಲಿ ಏನ್ ಬರ್ದಿದ್ಯ ಅಂತ ನೀನೇ ಓದು. ಇನ್ನು ಮೇಲೆ ದೋಸೆಗೆ ಸಕ್ಕರೆ ಕೊಡೋದಿಲ್ಲ ಅಂತ ತಾನೆ ಬರ್ದಿದ್ಯ? ಇದು ಕೆಳಗಿನ ದೋಸೆ, ಇದಕ್ ಸಕ್ಕರೆ ತಂದ. ಓ ಶಿವನೇ, ಅವ್ರು ಹೇಳಿದ್ರು ನ್ಯಾಯ ಆಯ್ತ ಕಣ್ರಿ. ಯಜಮಾನ್ರೆ, ನನ್ಗ ಅವ್ನಿಗೆ ಸಪ್ಲೈ ಮಾಡಕ್ಕಾಗಲ್ಲ, ಅವನ ಹತ್ರ ಮಾತಾಡಕ್ಕೂ ಆಗಲ್ಲ, ನೀವೇ ವಿಚಾರಿಸ್ಕೊಳಿ. ಯೋ ಯಾರೋ ಅಲ್ಲಿ ಅವ್ರಿಬ್ ನಾಚಿದಬ್ಬ. ನಮ್ಮ ನಾಚೆ ದಬ್ಬಕ್ಕೆ ಧೈರ್ಯ ಆಯ್ತಾ, ತಾಕತ್ ಐತಾ, ಮೀಸೆ ಐತಾ? ಯಾವಾಗ ನೋಡಿದ್ರಿ ಹೋಟ್ಲಲ್ಲಿ ಇದೇ ಗಲಾಟೆ ಆಗ್ಬಿಡ್ತಾರ? ಏನಾರು ಒಂದು ಕಿತಾಪತಿ ಇದ್ದೇ ಇರ್ತದಲ್ಲ, ಏನಾರು ಮಾಡ್ಬಿಡ್ಬೇಕ್ರಿ. ತಾಯಿ, ಕಷ್ಟದಲ್ಲಿರೋರ್ಗೆಲ್ಲ ಸಹಾಯ ಮಾಡ್ತಿ ಅಂತಲ್ಲ, ಚಿಂತೆಯಲ್ಲಿರೋ ಮನುಷ್ಯನಿಗೆ ನಿಶ್ಚಿಂತೆ ಕೊಡ್ತಿ ಅಂತಲ್ಲ, ನಾನು ಎಷ್ಟು ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀನಿ, ನನಗೇನಾದ್ರೂ ಒಳ್ಳೇದ್ ಮಾಡಬಾರ್ದ? ನೀನೆಲ್ಲಿ ಮಾಡ್ತೀಯ? ನಿನ್ನ ಬಗ್ಗೆ ಹೇಳೋದೆಲ್ಲ ಶುದ್ಧ ಸುಳ್ಳು, ನಿನ್ನ ಉಚ್ಚರೆ ನಂಬದು. ನೀನು ನಿಜವಾದ ಸತ್ಯ ಸರಸ್ವತಿನೇ ಆಗಿದ್ರೆ ನನಗೆ ವರ ಕೊಡು ನೋಡೋಣ. ನನ್ನ ಕೈಗಿಲು ನಿಜನೆ ತಾಯಿ, ತಾಯಿ ನನ್ನ ಕೂಗಿಗೆ ಪ್ರತ್ಯಕ್ಷ ಆಗೇ ಬಿಟ್ಟಮ್ಮ. ಭಕ್ತ, ನನ್ನ ಮೇಲೆ ಏಕಿಷ್ಟೊಂದು ಕೋಪ? ನಿನ್ನ ಕಷ್ಟವೆಲ್ಲ ನನಗೆ ಗೊತ್ತು, ನಿನ್ನ ಚಿಂತೆ ಇಂದಿಗೆ ತೀರಿತು, ನಿನಗೇನು ವರ ಬೇಕಾದ್ರೂ ಕೇಳು, ಕೊಡ್ತೀನಿ. ತಾಯಿ, ನಿನ್ನ ನೋಡಿದ ಗಾಬರಿಯಲ್ಲಿ ನಂಗೆ ಮಾತೆ ಬರ್ತಾ ಇಲ್ಲ. ತಾಯಿ, ನನ್ನನ್ನು ದೂರವಾಗಿ ಎಲ್ಲಾದರೂ ಇಂಗ್ಲೆಂಡ್ಗೋ ಅಮೆರಿಕಗೋ ಕಳಿಸ್ಬಿಡು, ಅಲ್ಲಿ ನಾನು ದೊಡ್ಡ ಫ್ಯಾಕ್ಟ್ರಿ ನಡೆಸ್ಬೇಕು, ಆ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡ್ಬೇಕು, ನಂಗೆ ಕೈಗೊಬ್ಬ ಆಳು, ಕಾಲ್ಗೊಬ್ಬ ಆಳು. ಹಂಗ್ ಮಾಡ್ತೀಯ ತಾಯಿ, ನಾನು ಸೂಟು, ಬೂಟು, ಹ್ಯಾಟು, ಕೂಲಿಂಗ್ ಗ್ಲಾಸ್ ಸಮೇತ ರಿವಾಲ್ವಿಂಗ್ ಚೇರ್ ನಲ್ಲಿ ರೌಂಡ್ ಹೊಡಿಬೇಕು. ಹಂಗ್ ಮಾಡ್ತೀಯ ತಾಯೇ? ತಾಯಿ, ನನಗೊಂದು ವರ ಕೊಡು ತಾಯಿ. ಕೇಳಿ ಬರ್ತ, ನಿನಗೇನು ಬೇಕು? ನಾನು ದಿನಾಗ್ಲೂ ಗ್ಲಾಸ್ ಅಲ್ಲೇ ನೀರನ್ನು ಕುಯ್ತಾ ಇದ್ದೀನಿ ತಾಯಿ. ನಾನು ದೊಡ್ಡ ಪಟೇಲ್ನಾಗಿ 100 ಎಕರೆ ಮಾವಿನ ತೋಟ, 100 ಎಕರೆ ತೆಂಗಿನ ತೋಟ, 100 ಎಕರೆ ದ್ರಾಕ್ಷಿ ತೋಟ. ಭಕ್ತ, ಅವರು ಈಗ ಚೆನ್ನಾಗಿದ್ದಾರೆ,
ನೀನು ಕೇಳು, ವರ ಕೊಡುತ್ತೇನೆ. ತಾಯಿ, ನನಗೆ ಅವರು ಬೇಡ, ಹೋದವರು ತಿರುಗಿಲ್ಲೇ ಬರಬೇಕು. ಇದೇನಿದು? ಸ್ವಲ್ಪತ್ತಿಗ್ ಮುಂಚೆ ರಿವಾಲ್ವಿಂಗ್ ಚೇರ್ ಅಲ್ಲಿ ತಿರುತ್ತಾ ಇದ್ನಲ್ಲ, ಇಲ್ಲೇನ್ ಬದ್ಬಿದ್ದೆ? ಸ್ವಾಮಿ, ಕನ್ನಡಕ ಉಳ್ಳ, ನೀನ್ ಇಲ್ಲೇ ಇದೀಯಾ? ದಿಢೀರ್ ಅಂತ ನೀವಿಬ್ರು ಕಾಣೆ ಆಗ್ಬಿಟ್ರಿ. ನಾ ದೇವ್ರ ಹತ್ರ ಬೇಡ್ಕೊಂಡೆ ನೀವಿಬ್ರು ವಾಪಸ್ ಬರ್ಲಿ ಅಂತ. ನೀನ್ ಬೇಡ್ಕಂಡೆ, ನಾವ್ ಬಂದ್ ಬಿದ್ವಿ. ಏನೋ ನಾಯಿ ನನ್ ಮಗನೆ, ನಾವಿಬ್ರು ಚೆನ್ನಾಗಿರೋದ್ ನಿಂಗೆ ಇಷ್ಟ ಇಲ್ವಾ? ರಾಜಣ್ಣ, ಅಯ್ಯೋ ಸಾರಿ. ರಾಮಣ್ಣ ಬಂದೆ. ರಾಮಣ್ಣ, ತಿಂಡಿ ತಿನ್ನಕ್ ಬಾರಣ. ಅಲ್ಲಿ ಕುತ್ಕೋಬಾರದು, ಕೆಳ ಕುತ್ಕೊಂಡು ತಿನ್ಬೇಕು. ಬ್ಯಾಡಣ, ನಮ್ ಹಿಂಕೂತೆ ಅಭ್ಯಾಸ. ಅಣ್ಣ, ನಿಮ್ ಮನೇಲಿ ಯಾರೋ ಕಾಯಿಲೆ ಮನ್ಸವ್ರ? ಇಲ್ಲ. ಯಾಕೆ? ಬ್ರೆಡ್, ಸೇಬು, ಬಾಳೆಹಣ್ಣೆಲ್ಲ ಮಡ್ಗವ್ರಲ್ಲ, ಅದಕ್ಕೆ. ಅದು ಬೆಳಗಿನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಅಣ್ಣ, ನೀವು ಕಾಡ್ ಮನುಷ್ಯರ? ಯಾಕೆ? ಅಲ್ಲ, ಮಣ್ಣುಳ ಎರೆಹುಳ ಬೇಯಿಸ್ಕೊಂಡ್ ತಿಂತಿರಲ್ಲ, ಅದಕ್ಕೆ ನಮ್ಗೆ ಇವೆಲ್ಲ ಸೆಟ್ ಆಗಾಕಿಲ್ಲ. ನಮ್ಗೇನಿದ್ರು ರಾಗಿ ಮುದ್ದೆ ಬೇಕು, ಸಿಗ್ತದ? ಇಲ್ಲಿ ರಾಗಿ ಮುದ್ದೆ ಮಾಡೋರು ಯಾರಿಲ್ಲ. ಅಣ್ಣ, ಮಾಡಲ್ಲ ಅಂದ್ರೆ ನಾನು ಹೋಗಿ ಹುಡ್ಕೊಂಡು ತಿರ್ಕಾ ಬತ್ತೀನಿ. ಬರ್ಲಾ? ರಾಮಣ್ಣ, ವಾಗಯ್ಯೋ ರಾಮಣ್ಣ, ರಾಮಣ್ಣ, ಏ ರಾಮಣ್ಣ, ಓ ಬರ್ಬೇಡ, ಹಿಂದೆ ಹಿಂದೆ ಬರ್ಬೇಡ, ಕಚ್ಚಿ ಬಿಡ್ತೀನಿ. ಏ ರಾಮಣ್ಣ, ಏ ವಾಗಯ್ಯೋ ಓಡ್ಬೇಡ. ರಾಗಿ ಮುದ್ದೆ ಓಟ್ಲು ಅಗಳ ಇಲ್ಲೈತೆ ಮುದ್ದೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಎಲ್ಲ ಇವನೇ ತಿಂತಾವನಲ್ಲ, ನಮ್ಗೇನ ರೈತಾ? ಬಾಬಾ. ಅಣ್ಣ, ಏನ್ ಬೇಕು ಸರ್? ಒಂದ್ ಆರು ಮುದ್ದೆ ಕೊಡಿ ಅಣ್ಣ. ಆರು ಮುದ್ದೆನಾ? ಏ, ಈಗ ಆರು ಕೊಡ್ರಿ. ನಮ್ಮವ್ವ ಮಾಡ್ದಾಗಿತ್ತು ಅಂದ್ರೆ ಇನ್ನ ಆರು ಹೇಳ್ತೀನಿ. ರಾಕ್ಷಸನ ಬೇಗ ಬಾ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಒಂದು ಸಾಕ? ಸಾರಾಕಿ. ನೀವು ಭೂತೈನ ಉಂಸ್ತವ್ರ? ಯಾಕೆ? ಯೋ ಆಕಯ್ಯ. ಸಾಕು ಸಾಕು, ಅವ್ರಿಗೆ ಹಾಕು. ಸಾಕು ಸಾಕು. ಆನಂದವಾಯ್ತು. ಯಾಕೆ ಸಣ್ಣ ಹಿಂಗೆ ಕೂತಿದ್ಯಾ? ಉಣ್ಣು. ಹಂಗೆ ಉಣ್ಣದು ಏಟ್ನ. ನಮ್ಮವ್ವ ನೆನ್ಸ್ಕೊಂಡಿರ್ಬೇಕು. ಹೋಗಣ. ಸರಿ ಸರಿ, ನಡಿ. ಏನೋ ಕೃಷ್ಣಣ್ಣ, ನಿನ್ನ ಆಶೀರ್ವಾದದಿಂದ ಹೊಟ್ಟೆ ತುಂಬಾ ಉಂಡ್ಬಿಟ್ಟೆ. ಹಂಗೆ ಕೆಲಸ ಮಾಡ್ಕೊಬಿಟ್ರೆ. ಯಾವ ಕೆಲಸ? ಪ್ಯೂರ್ ಕೆಲಸ. ಇವತ್ತೇ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಲಸ ಕೊಡಿಸ್ತೀನಿ. ಅಷ್ಟು ದೊಡ್ಡ ಕೆಲಸ ಬೇಡ ಕಣಣ್ಣ. ಒಂದ್ ಸಣ್ಣ ಪ್ಯೂರ್ ಕೆಲಸ ಕೊಡಿಸ್ಬಿಟ್ರೆ ನಮ್ ಹುಡುಗಿ ಮೀನಾಕ್ಷಿ ಹೇಳ್ದಂಗ ಆನಂದವಾಗಿ ಊರ್ಗ ಹೊರಟ್ಬಿಡ್ತೀನಣ. ಯಾರ ಮೀನಾಕ್ಷಿ? ನನ್ ಡವ್. ಅವ್ರ ಅಪ್ಪ ಅವನೇ ನೋಡೋ ದೋಪರ್ ನನ್ ಮಗ. ಅವನಿಂದಾನೇ ನನ್ಗೆ ಈ ಗತಿ ಬಂದಿತ್ತು. ಅಣ್ಣ, ಆ ಕೆಲಸ ಕೊಡಿಸ್ಬಿಟ್ಟು ಪುಣ್ಯ ಕಟ್ಕೊಂಡ್ಬಿಡಿ. ಇವತ್ತ ಕೆಲಸ ಕೊಡಿಸ್ಬಿಡ್ತೀನಿ. ನಿಮ್ಗೆ ಕೆಲಸ ಸಿಗ್ಬೇಕು ಅಂದ್ರೆ ಸೂಟು ಬೂಟು ಹಾಕೊಂಡು ನೀಟಾಗಿರ್ಬೇಕು. ಡಾಕ್ಟರ್ ರಾಜ್ಕುಮಾರ್. ಅಣ್ಣ, 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 ಓಹೋ, ಇಲ್ಲೋಡಯ್ಯ. ಅಣ್ಣ, ಏನ್ ಎತ್ತರಕ್ಕಿದ್ಯಾ? ನಿನ್ನ ಮನಕೊಂಡೇ ನೋಡ್ಬೇಕು. ಈ ಬೋಲ್ಡೇ ಹಿಂಗೈತಲ್ಲ, ಇಷ್ಟು ದೊಡ್ಡದಾಗ ಈ ಸಿನಿಮಾ ಇನ್ನು ಎಷ್ಟು ದೊಡ್ಡದಿರ್ಬೇಕು? ರಾಮಣ್ಣ ಬಾರು. ನಾ ಬರಲ್ಲ, ಸಿನಿಮಾ ನೋಡ್ಬಿಟ್ಟೇ ಬರೋದು. ನನ್ನ ಟಿಕೆಟ್ ಕೊಡು. ತೋರಿಸ್ತೀನಿ. ಎಲ್ಲಿ ಟಿಕೆಟ್? ತೋರಿಸ್ತೀನಿ. ಯಾಳಾಸು ಬೇಡ ಅಂದೆ ಕೇಳ್ದ? ಇದೇ ನಮ್ಮ ಆಫೀಸ್, ಇದು ನಿಮ್ದ. ನೀನು ಒಂಥರ ಐನಾತಿನ ಮಗ. ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ? ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ ನಡಿ, ಹೋಗೋಣ. ಬೂಟ ಯಾ ಒಳ್ಳೆ ಕುದುರೆ ಲಾಳ ಇದ್ದಂಗೈತೆ. ಅಣ 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 ಕೃಷ್ಣಣ, ಹೊಸ್ತಾಗಿ ಮದ್ವೆ ಆಗೋರ್ ಅಂತ ಕಾಣ್ತದೆ. ಮ್ಯಾಲ್ ಸ್ವರ್ಗ ನೋಡಕ್ ಹೋಯ್ತಾರ ಅಲ್ವೇ?
ಮಯನ್ ಕೃಷ್ಣಣ್ಣ, ಯಾಕೆ ಹಿಂಗ್ ಎದ್ವಾತದ ಯೋಚನೆ ಮಾಡ್ತಾ ಇದ್ಯಾ? ನಡಿಯ ಹೋಗಣ, ಲಿಫ್ಟ್ ಬರ್ಲಿ, ಹೋಗೋಣ. ಓ, ಇದ್ರಲ್ಲಿ ಜೋಡ್ ಜೋಡಿಯಾಗಿ ಹೋಗ್ಬೇಕು? ಅಯ್ಯೋ ಶಿವನಿ, ಹಿಂಗೆ ಅಂತ ಗೊತ್ತಾಗಿದ್ರೆ ನಮ್ ಮೀನಾಕ್ಷಿನಿ ಎತ್ತಾಕೊಂಬಿಡ್ತಿದ್ನಿ. ರಾಮ, ಲಿಫ್ಟ್ ಬಂತು, ಬಾರೋ. ಹೋಗಯ್ಯ, ನೀನ್ ಮನೆ ಹಾಳಾಗ ಹೋಗ. ಪಾಪ, ಆ ಗಂಡ ಹೆಂಡತಿ ಹೊಸ್ತ ಮದುವೆ ಮಾಡಿ ಕಿರಿಕಿಲ ಅಂತ ನಕ್ಕೊಂಡು ಸ್ವರ್ಗ ನೋಡಕ ಪೆಟ್ಟಿಗೆ ಎತ್ತರು. ಅದು ನೀ ನಿಳಿಯೋದ್ರೊಳಗೆ ಮುತ್ಕ ಮುತ್ಕ ಆಗ್ಬಿಡಣ. ಗಾಚಾರ ತಪ್ಪಿ ನಾನತ್ತು ನಾನ್ ಮುತ್ಕಾಬಿಟ್ರೆ ನಮ್ ಡೌಗತಿ ಏನಯ್ಯ? ಬೇಡಪ್ಪ ಇದ್ರೆ ಸಹಸ, ನಾನ್ ನೋಡ್ಕೊಂಡು ಮೆಟ್ಲು ತಗೋತೀನಿ. ಇಷ್ಟಲ್ಲಿ ಹೋಗೋಣ. ಎತ್ತಯ್ಯ ಕೈ, ಆಮೇಲೆ ಎಗರ್ಸ್ ಕತ್ತೆ ಹೊತ್ತಂಗ್ ಹೊತ್ಬಿಡ್ತೀನಿ. ಏನಯ್ಯ ಮಾಯಾ ಬಜಾರ್ ಅಯ್ಯೋ ಹೋಯ್ತಪ್ಪ ನನ್ ಸೊಂಟ. ಮನೇಲಿ ಬಡ್ಕೊಂಡು ಹೇಳ್ದೆ ಈ ಪ್ಯಾಂಟು ಕೋಟು ಏಣಿ ಅಂತ ಬೂಟ್ ಬೇಡ ಅಂತ ಹೇಳ್ದ ನನ್ ಮಾತು. ಈ ಆಫೀಸಿಗೆ ಬರ್ಬೇಕಾದ್ರೆ ಹೇಗೆ ಬರ್ಬೇಕು ರಾಜ? ಎತ್ತಯ್ಯ ಕೈ, ಆಮೇಲೆ ಅದೇ ನೋಡು ಮತ್ತೆ ರಾಜ ಅಂತ. ಸ್ವಲ್ಪ ಸುಮ್ಮನಿರೋ ರಾಮ. ಗುಡ್ ಮಾರ್ನಿಂಗ್. ಅಯ್ಯೋ ಅದೇನು ಅಂತ ಅವ್ರೆ? ಗುಡ್ ಮಾರ್ನಿಂಗ್ ಹೇಳು ರಾಮಣ್ಣ. ನನಗೆ ಇಂಗ್ಲೀಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ನಮಸ್ಕಾರ ಅಣ್ಣ, ಅಡ್ಬಿದ್ದೆ ಅಣ್ಣ. ಏನಯ್ಯ ಕೃಷ್ಣ, ಇಷ್ಟೊಂದು ಜನ ಹೆಂಗಸ್ರು ಮಾಡ್ಕೊಂಡ್ಬಿಟ್ಟಿದ್ಯಾ? ಏ ಕೆಲ್ಸಕ್ಕಯ್ಯ ಬಾಬಾ. ನಮಸ್ಕಾರ ಅಣ್ಣ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಅಕ್ಕ. ಗುಡ್ ಮಾರ್ನಿಂಗ್. ಅಕ್ಕ ನೋಡಿದ್ರೆ ಇನ್ನ ಉಂಡಿಲ್ಲ ಅಂತ ಕಾಣಿಸ್ತದೆ. ನಮಸ್ಕಾರ ಅಕ್ಕ. ಕರೆಕ್ಟ್ ಆಗಿ ಹೇಳ್ದ? ನಿಮ್ ಹೆಂಗಸು ಚೆನ್ನಾಗವ್ರ? ಬಾಬಾ, ಇದೇ ನಿನ್ ಆಫೀಸು, ಇಲ್ಲೇ ನಿನ್ ಕುಳ್ತ್ಕೋಬೇಕಾದ ಕುರ್ಚಿ. ನಾನು ಇಲ್ಲಿ ಕೂತ್ಕೋಬೇಕಾ? ಹೌದು ರಾಮ. ಯೋ, ನಿಂಗ್ ಮರ್ಯಾದೆ ಕೊಟ್ಟಷ್ಟು ಗಾಂಚಲಿ ಜಾಸ್ತಿ ಆಗ್ಬಿಡ್ತು ನೋಡು. ಅಲ್ಲ, ಅವನ್ ಪಿ ಒನ್ ಕೆಲ್ಸ ಕೇಳಿದ್ರೆ ಯಜಮಾನನ್ ಸೀಟಲ್ಲೇ ಕುಂತ್ಕೋ ಅಂತಿಯಲ್ಲ ನೀನು. ಯಾಕೆ ಬೋಟ್ ಬಿಚ್ಕೊಂಡು ಹೊಡಿಲಿ ಅಂತಾನ? ಇದೆಲ್ಲ ಬೇಡ, ಅವನ್ ಪಿ ಒನ್ ಕೆಲ್ಸ ಕೊಡಿಸ್ಬಿಡೆ. ಸರ್, ಸರ್, ಎಮ್ ಎ ಓದಿ ಪಿ ಒನ್ ಕೆಲ್ಸ ಸೇರ್ಕೊಂಡಿ ಸರ್. ದಯವಿಟ್ಟು ಬಡವ ನೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಎಮ್ ಎ ಮೇಯಿಸ್ಕೊಂಡು ಪಿ ಒನ್ ಕೆಲ್ಸ ಮಾಡ್ತೀಯಾ? ನಾನು ನಿನ್ನಂಗೆ. ಯೋ, ನೋಡಕ್ ಬಾರಿ ಒಳ್ಳೆಯವನಿದ್ದಂಗ ಅವನೇ. ಇವನ್ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಂಗೆ ಆ ಕೆಲಸ ಕೊಡಿಸ್ಬೇಡ. ಅದು ಬೇರೆ ಕೆಲಸ ಕೊಡ್ಸಯ್ಯ. ಹಾಗಲ್ಲ ರಾಮ. ಯೋ, ಆದ್ರೆ ಕೊಡಿಸು, ಇಲ್ಲ ನಾನೇ ಹೊಡ್ಕೊಂತೀನಿ. ಹೋಗಯ್ಯ. ರಾಮ, 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 ನೀನ ನನ್ನ ಜೊತೆ ಕಬಡ್ಡಿ ಆಡ್ತಾವನೆ. ಯಾಕ ಯಾವ್ದಾರು ಕೆಲ್ಸ ಇದ್ರೆ ಕೊಡ್ಸಕ? ಅಲ್ಲೋಕಿ. ಅವ್ರ ಯಾಕ ಯಾವ್ದಾರು ಕೆಲ್ಸ? ಯಜಮಾನ್ ಹತ್ರ ಕೇಳಿ. ಅವ್ರ ಯಜಮಾನ್ರು. ಅಣ್ಣ, ಅಣ್ಣ, ಅಡ್ಬಿದ್ದೆ ಅಣ್ಣ, ಅಣ್ಣ, ಇಲ್ಲಿ ಯಾವ್ದಾರು ಒಂದ್ ಪಿ ಒನ್ ಕೆಲ್ಸ ಇದ್ರೆ ಕೊಡ್ಸಿ ಅಣ್ಣ. ನೋಡಕ್ಕೆ ಸೂಟು ಬೂಟು ಹಾಕೊಂಡು ಪಾಠಾಗಿದೀರ? ಪಟ್ಟದಲ್ಲಿ ಹಿಂಗಿದ್ರೆ ಕೆಲ್ಸ ಸಿಕ್ಕೋದು ಅಂತ ಆ ಲೋಪರ ಮಗ ಕೃಷ್ಣ ಹೇಳ್ದ. ಅದು ಇಲ್ಲೇ ಬಂದ್ಬಿಟ್ಟ. ನೀನೇನೆ ಒಳ್ಳೆ ಕಿರಾತ್ಕ ಇದ್ದಂಗ ಇಲ್ಲೋದ್ ಅಲ್ಲೇ ಬತ್ತೆ. ಹೋಗ್ಯ. ನನ್ ಮಾತು ಕೇಳು ರಾಮ. ನಿನ್ ಮಾತು ಕೇಳ್ಬೇಕಾ? ನಿನ್ ಮಾತು ಕೇಳಿದ್ರೆ ಕೆಲ್ಸನ ಸಿಕ್ತಂಗ ವಲಸೆ ಹೋಗ್ಬೇಕಾಯ್ತೆ. ಹೋಗಯ್ಯ ಅಣ್ಣ. ಕೆಲ್ಸ ಈಗ ಲಂಚ್ ಟೈಮ್. ಲಂಚ್ ಅಣ್ಣ, ನನ್ನ ಹತ್ರ ಇಲ್ಲ ಅಣ್ಣ. ಅಲ್ರಿ, ಈಗ ಊಟ ಟೈಮು ಅಂತ. ಹಂಗಂದ್ರೆ ಊಟನಾ? ಏನ್ ಕೆಲಸ ಬೇಕಾದ್ರೆ ಮಾಡ್ತೀರಾ ಅಣ್ಣ? ನೀನ್ ಕಾಲಲ್ಲಿ ತೋರಿಸಿ ತಲೆ ಮನಿಕೊಂಡು ಮಾಡ್ತೀನಿ ಅಣ್ಣ. ಹಾಗಾದ್ರೆ ಆ ಬೊಂಬೆಗಳನ್ನೆಲ್ಲ ತಂದು ಒಳಗಡೆ ಇಡಿ. ಬೊಂಬೆ ಎತ್ತಿಕ್ಬೇಕಾ? ನೋಡ್ರಿ, ಯಾವ ಕೆಲಸ ಸಿಕ್ಬಿಡ್ತು. ಹೋಗಯ್ಯ. ಎಲ್ಲೈತಣ? ಹೊರಗಡೆ ಇದೆ ನೋಡಿ. ಏ ರಾಮ, ಎಂತದ ಒಂದ್ ಕೆಲಸ ಸಿಕ್ಬಿಡ್ತಲ್ಲ. ಅಬ್ಬ ದೇವ್ರೆ, ನಾರಾಯಣ ಭಗವಂತ, ಹಿಡ್ಕೊಳ್ಳಿ ಅಣ್ಣ. ನಮ್ ಚುಲ್ಟು ಇದ್ದಂಗ ಅವನಿವನು. ತಿರುಪ್ತಿಗೆ ಹೋಗಿ ಬೋಡಿ ಹೊಡಿಸ್ಕೊಂಡ್ಬಿಟ್ಟವನೆ. ಈ ಗೊಂಬೆ ಜೀವ ಇದ್ದಿದ್ರೆ ಯಾರು ಡೌಡ್ಕೊಂಡು ಕರ್ಕೊಂಡು ಹೊಲ್ಟ ಬಿಟ್ಟಿರೋರು. ಹಿಡ್ಕೊಳ್ಳಿ ಅಣ್ಣ. ತಿಂದಿದ್ದೆಲ್ಲಾರ್ಗು ಹೋಯ್ತು. ಅಕ್ಕ, 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 ಒಂದ್ ರೂಪಾಯಿ ಕೊಡಕ್ಕ. ತುಂಬಾ ಹೊಟ್ಟೆ ಹಸಿತಿದೆ ಅಕ್ಕ. ಊಟ ಮಾಡಿ ನಾಲ್ಕ್ ದಿನ ಆಯ್ತಕ್ಕ. ಪ್ಲೀಸ್ ಅಕ್ಕ, ಒಂದ್ ರೂಪಾಯಿ ಕೊಡಕ್ಕ. ಅಯ್ಯೋ, ಒಂದ್ ರೂಪಾಯಿ ಕೊಟ್ರೆ ಬಂದ್ ತಿಂದ್ರೆ ಹೊಟ್ಟೆ ತುಂಬುತ್ತೇನೋ. ಡುಮ್ಮ, ಬನ್ನಿ ನನ್ ಜೊತೆ, ಬನ್ನಿ, ಕಮ್. ಒಳ್ಳೆ ಅಕ್ಕ. ಏ, ಬೇಗ ಬೇಗ ಹೋಗ್ರ. ಏನು ಡುಮ್ಮ? ಅಕ್ಕ, ಅಕ್ಕ, ನಂಗೊಂದ್ ಚಿಕನ್ ಬಿರಿಯಾನಿ ಕೊಡ್ಸಕ್ಕ. ಎಲ್ಲ ಆರ್ಡರ್ ಮಾಡಿದೀನಿ, ಬರುತ್ತೆ. ನಿಮ್ಮೆಲ್ಲರನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ, ಚೆನ್ನಾಗಿ ಓದಿಸ್ತೀನಿ, ಓದ್ತೀರಾ? ಅಕ್ಕ, ಅಕ್ಕ, ನಂಗೊಂದ್ ಚಿಕನ್ ಕಬಾಬ್ ಕೊಡ್ಸಕ್ಕ. ಬರ್ತಾರೆ ತಾಳೆ. ಬಂತು 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 ಬಂತು. ನಿಧಾನ ಆಗ್ತೀನಿ, ಎಲ್ಲ ನಿಮ್ಗೋಸ್ಕರ ತರಿಸಿರೋದು. ನೀವೆಲ್ಲರೂ ಚೆನ್ನಾಗಿ ಓದಿದ್ರೆ ಒಳ್ಳೆ ಕಡೆ ಕೆಲಸ ಸಿಗತ್ತೆ, ಆಗ ಕೈ ತುಂಬಾ ಹಣ ಇರುತ್ತೆ.
ಅವಾಗ ನೀವ್ ಏನ್ ಬೇಕಾದ್ರೂ ತಿನ್ಬಹುದು. ಬಿರಿಯಾನಿ, ಕಬಾಬ್, ಐಸ್ ಕ್ರೀಮ್ ತಿನ್ಬಹುದು. ಅಕ್ಕ, ನನ್ ಮಗ ಬಿರಿಯಾನಿಗೆ ಜಾಸ್ತಿ ಕಾರ ಹಾಕ್ಬಿಟ್ಟ. ಅಕ್ಕ, ಒಂದೊಂದು ಐಸ್ ಕ್ರೀಮ್ ಅಕ್ಕ. ವೆನಿಲಾ, ವೆನಿಲಾ ಸ್ಟ್ರಾಬೆರಿ ಅಕ್ಕ. ಓಕೆ ಫೈನ್. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಎಲ್ಲ ಫ್ಲೇವರ್ಸ್ ಐಸ್ ಕ್ರೀಮ್ ತಗೊಂಡ್ ಬನ್ನಿ. ಸೆವೆನ್. ಓಕೆ ಮೇಡಮ್. ಥ್ಯಾಂಕ್ ಯು. ನೀವ್ ಆರ್ಡರ್ ಮಾಡಿದ್ ಎಲ್ಲ ಕೊಡಿಸ್ತೀನಿ, ಓದ್ತೀರಾ? ಅಕ್ಕ, ಓದ್ದಿನ ಎಲ್ಲ ಸಿಕ್ಕಿದೆ, ಸುಮ್ಮನೆ ಯಾಕಕ್ಕ ತಲೆ ತಿಂತೀಯಾ? ಏ ತಿಂದ್ರ ತಿಂದ್ರ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಬಿಲ್ ಮೇಡಮ್. ಮತ್ತೆ ಏನು ತಿಂತಿದ್ದಾರಾ? ಅವರೆಲ್ಲ ಆಗ್ಲೇ ಹೊರಟೋದ್ರು. ಹೌದು ಮೇಡಮ್, ಪ್ಲೇಟ್ ಸ್ಪೂನ್ ಎಲ್ಲ ತಗೊಂಡು ಹೋಗಿದ್ದಾರೆ. ಅದ್ರ ಬಿಲ್ಲು ಸೇರ್ಸ್ ಹಾಕಿದ್ದೀನಿ ಮೇಡಮ್. ಇಸ್ ಇಟ್? ಎಸ್ ಮೇಡಮ್. ಬನ್ನಿ ಮಾಡ್ತೀನಿ. ಬಿಡ್ರಿ ಬಿಡ್ರಿ, ಯಾಕ್ರೆ ಹೊಡಿತಿದ್ರ ಅವ್ರಿಗೆ? ನನಗೆ ಅಕ್ಕ ತಂಗಿರಿಲ್ಲ, ನಿಮ್ಗಿದಾರಾ? ಇದಾರೆ. ವಯಸ್ಸು? 18 ವರ್ಷ. ಸೆಲ್ ಫೋನ್ ಇದೆಯಾ? ಇದೆ. ರಾತ್ರಿ ಯಾವನಾದ್ರೂ ಫೋನ್ ಮಾಡಿ ಒಪ್ಪಿ ಕೊಡು, ನನ್ನ ಜೊತೆ ಮಲಗ್ತೀಯ ಅಂದ್ರೆ ಹೇಗಾಗುತ್ತೆ? ಸಾವಿಸ್ಬಿಡ್ತೀನಿ ಅಲ್ವಾ? ಇವನ್ಗೂ ಮಾಡ್ತಾ ಇದ್ದೀನಿ. ಇವನಿಂದ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದೆ, ಒಂದು ಹುಡುಗಿ ಅರೆ ಹುಚ್ಚಿ ಆಗಿದೆ, ಇವನಿಂದ ಒಂದು ಸಂಸಾರನೇ ಹೋಗಿದೆ. ಈಗ ಹೇಳಿ, ನಾನು ಮಾಡ್ತಿರೋ ತಪ್ಪ? ತಪ್ಪಲ್ಲ ಬಿಡಿ ಸರ್, ನಾನು ಬರೀ 4 ಕೊಟ್ಟಿದ್ದೀನಿ, ಮಿಕ್ಕಿದ್ದು ನೀವು ಮಾಡಿ. ನಮ್ಮ ಜನ ಫಾಸ್ಟು, ತಪ್ಪು ಅಂತ ಗೊತ್ತಾದ್ಮೇಲಂತೂ ಸಿಕ್ಕಾಪಟ್ಟೆ ಫಾಸ್ಟ್. ಅನ್ಯಾಯ, ಮೋಸ, ದ್ರೋಹ. ಏನು ನಿನ್ ಬಿಟ್ಟು ನಾನು ಊಟ ಮಾಡ್ತಾ ಇರೋದಾ? ಹ್ಮ್, ಡ್ಯೂಟಿ ಟೈಮಲ್ಲಿ ನೀವು ಊಟ ಮಾಡ್ತಿದ್ದೀರಾ? ಮಾಡಿ ಮಾಡಿ, ಅದನ್ನಾದ್ರೂ ನೆಟ್ಟಗ್ ಮಾಡಿ. ತಾತ, ಅವತ್ತು ಅಯ್ಯಪ್ಪ ಸ್ವಾಮಿಗಳನ್ನ ಹೊಡೆದ್ನಲ್ಲ, ಅದೇ ಸೇಮ್ ರೌಡಿ ಇವತ್ತೊಬ್ಬ ಇನ್ನೊಸೆಂಟ್ ನ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ. ಆಂಟಿ, ಏನಮ್ಮ ನೀವೇ ಹೇಳಿ, ಹೀಗೆ ಆದ್ರೆ ನಮ್ಗೆ ನ್ಯಾಯ ಯಾವಾಗ ಸಿಗೋದು? ಜನ ಧೈರ್ಯದಿಂದ ಹೇಗೆ ಓಡಾಡೋದು? ಯಾರಮ್ಮ ಅವನು? ಹಬ್ಬ, ಥ್ಯಾಂಕ್ ಗಾಡ್ ಈಗ್ಲಾದ್ರೂ ಕೇಳಿದ್ರಲ್ಲ. ಈ ಪೊಲೀಸ್ನವ್ರಿಗೆ ಯಾವಾಗ್ಲೂ ಸಾಕ್ಷಿ ಬೇಕಲ್ವಾ? ಅದಕ್ಕೆ ನಾನು ವಿಡಿಯೋ ತೆಗ್ದಿದ್ದೀನಿ, ತಗೊಳ್ಳಿ ನೀವೇ ನೋಡಿ. ನೋಡಕ್ ಮಾತ್ರ ದೊಡ್ಡ ಪೊಲೀಸ್ ಆಫೀಸರ್ ತರ ಸಿನ್ಸಿಯರ್. ಈ ರೋಡ್ ಸೈಡ್ ರೋಡಿಗಂಡೆ ಮಟ್ಟ ಹಾಕಕ್ಕಾಗಲಿಲ್ಲ, ಇನ್ ದೊಡ್ಡ ದೊಡ್ಡ ಅಂಡರ್ವರ್ಲ್ಡ್ ಡಾನ್ಗಳು ಟೆರರಿಸ್ಟ್ಗಳನ್ನ ಮಟ್ಟ ಹಾಕಕ್ಕಾಗತ್ತಾ? ಈಗ ತಾನೇ ನೋಡಿದೀನಿ, ಆಕ್ಷನ್ ತಗೋತೀನಿ ಬಿಡು. ಹ್ಮ್, ಪ್ಲೀಸ್ ತಗೋಬೇಡಿ, ಫೋಟೋ ತಗೋಬೇಡಿ, ಪ್ಲೀಸ್ ಬೇಡ ಮೇಡಮ್. ಅಯ್ಯೋ
ಬೇಡ ಕಾಪಾಡಿ ಕಾಪಾಡಿ. ಏನಾಯ್ತು ಅವನ್ಗೆ? ಬಾಂಡ್ಲಿ ನನ್ ಮಗ, ನನ್ ಫ್ಯೂಚರೇ ಹಾಳು ಮಾಡಾಕ್ಬಿಟ್ಟ. ಯಾವ ಬಾಂಡ್ಲಿ? ನಿಮ್ಮನ್ನೇ ಕೇಳ್ತಾ ಇರೋದು, ಯಾವ ಬಾಂಡ್ಲಿ? ಬಾಂಡ್ಲಿನಲ್ಲಿ ಪಕೋಡ ಕರಿಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ವಿ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಕೋ ಇನ್ಸಿಡೆಂಟ್ಲಿ ನೀವು ಬಂದ್ಬಿಟ್ರಿ ಸರ್. ಒಂದ್ ತಿಂಗಳಾದ್ಮೇಲೆ ವಿಡಿಯೋ ಕ್ಯಾಸೆಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ರು ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಆ ಕಮಿಷನರ್ ಹೊಡೆಯೋದಕ್ಕೆ ನಮ್ಮಿಬ್ಬರನ್ನ ಏನು ಕಳಿಸಿದ್ರೆ ಅಂತ ನೀವು ಹೇಳಲೇಬೇಕು ಸರ್. ಹೇಳ್ತೀನಿ ಹೇಳ್ತೀನಿ, ಅದಕ್ಕೊಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಇದೆ. ಗುಡ್ ಮಾರ್ನಿಂಗ್ ಸರ್. ಬರೋಕ್ ಹೇಳದಂತಲ್ಲ ಸರ್. ಏನ್ರಿ, ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯಾ? ಯಾಕೆ ಸರ್? ಅಲ್ರಿ, ಆ ಫುಟ್ಪಾತ್ ನಲ್ಲಿ ತರಕಾರಿ ಮಾರೋರಿಗೆಲ್ಲ ತೊಂದರೆ ಕೊಡ್ತೀರಂತಲ್ರಿ ಸರ್. ಫುಟ್ಪಾತ್ ಮೇಲೆ ತರಕಾರಿ ಮಾರೋದು ಕಾನೂನು ಬಾಹಿರ ಸರ್. ಅಲ್ರಿ, ಬಿಹಾರದ ಮೇವು ಹಗರಣದಲ್ಲಿ 4,000 ಕೋಟಿ ಹೊಡೆದ್ರು, ಅದನ್ನ ಕೇಳೋನು ಯಾವನು ಇಲ್ಲ. ಸ್ಟಾಂಪ್ ಪೇಪರ್ ಹಗರಣದಲ್ಲಿ 30,000 ಕೋಟಿ ಹೊಡೆದ್ರು, ಅದನ್ನ ಕೇಳೋನು ಯಾವನು ಇಲ್ಲ. ಹೋಗಿ ಹೋಗಿ ಹೊಟ್ಟೆ ಪಾಡಿಗೋಸ್ಕರ ತರಕಾರಿ ಮಾರ ಬಡವರ ಹತ್ರ ರೋಲ್ ಕಾಲ್ ಕೇಳ್ತೀರಂತಲ್ರಿ, ನಿಮ್ ಜನಕ್ಕೆ ನಾಚಿಕೆ ಆಗಲ್ವೇನ್ರಿ? ಅರ್ಥವಾಯ್ತು ಸರ್, ಅರ್ಥವಾಯ್ತು. ರೋಲ್ ಕಾಲ್ ಮಾಡಿದ್ರಲ್ಲಿ ನಿಮ್ ಪಾಲಿಂದು ಇವ ಸಾಯಂಕಾಲನೇ ಕಳ್ಸ್ಬಿಡ್ಬಿಡ್ತೀನಿ ಸರ್. ಏನ್ ಮಾತಾಡ್ತಾ ಇದ್ದೀರಾ? ಒಳ್ಳೆ ಕಾಮಿಡಿ ಸೀನ್ ಸರ್. ನಾನು ಹೊಡೆಸ್ಕೊಂಡ್ರೆ ನಿಮಗೆ ಕಾಮಿಡಿನಾ ಸರ್? ಅದಿರ್ಲಿ, ಆ ಕಮಿಷನರ್ ಹೊಡೆಯೋದಕ್ಕೆ ನಮ್ಮಿಬ್ಬರನ್ನ ಏನ ಸರ್ ಸೆಲೆಕ್ಟ್ ಮಾಡಿದ್ರೆ? ಅವನು ಹೊಡೆಯೋಕೆ ರೌಡಿಗಳನ್ನು ಪೊಲೀಸ್ನವ್ರನ್ನು ಕಳಿಸಿದ್ರೆ, ಅವರು ಅವ್ರನ್ನ ಅರೆಸ್ಟ್ ಮಾಡಿ 4 ಬಾರಿಸಿದ್ರೆ, ನಾನೇ ಹೊಡೆಯಕ್ ಕಳಿಸಿದ್ದೆ ಅಂತ ಬಾಯ್ ಬಿಟ್ಬಿಡ್ತಾ ಇದ್ರು. ಆಗ ನನ್ನ ಗತಿ ಅದೋ ಗತಿ ಆಗೋಗ್ತಿತ್ತು, ಈಗ ನನ್ನ ಗತಿ ಅದೋ ಗತಿ ಆಗ್ಬಿಟ್ಟಿದೆ. ಅದಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ಕಣ್ಣನ ಮಕ್ಕಳು ಅಂದ್ರೆ ನೀವೇ ಅಂತ ನಿಮ್ಮನ್ನ ಸೆಲೆಕ್ಟ್ ಮಾಡಿದೆ. ಇಟ್ ಈಸ್ ಆಲ್ ಇನ್ ದ ಗೇಮ್. ಎಲ್ಲಿ ಕ್ಯಾಸೆಟ್? ಕಾಲ್ ಕ್ಯಾಸೆಟ್ ಅದನ್ನ ಕೊಟ್ಬಿಡು. ಓಕೆ ತಗೊಳ್ಳಿ. ವಿಷ್ಣು ಚಕ್ರ. ನಾನ್ ಕೇಳಿದ್ದು ವಿಡಿಯೋ ಕ್ಯಾಸೆಟ್ ಸರ್. ಆ ವಿಡಿಯೋ ಕ್ಯಾಸೆಟ್ ಸಿ ಡಿ ಕನ್ವರ್ಷನ್ ಮಾಡಿಸಿರೋದು ಸರ್. ಬಾಯ್ಸ್, ಗುಡ್ ಬಾಯ್ಸ್. ಕಣ ಕಣದಿ ಶಾರದೆ ಕಲೆತಿಹಳು ಕಾಣದೆ. ಇದ್ಯಾವುದೋ ಬೇರೆ ಸೀನ್ ಬರ್ತಾ ಇದೆಯಲ್ಲಪ್ಪ. ಸಾರಿ ಸರ್, ಟ್ರಾಫಿಕ್ ಜಾಮು. ತೆಗೆ ಬೇಗ, ಯಾರನ್ನ ಕೇಳಿದ್ರು ಟ್ರಾಫಿಕ್ ಜಾಮು ಟ್ರಾಫಿಕ್ ಜಾಮು, ಬೇರೆ ಡೈಲಾಗೇ ಬರಲ್ಲ. ಯೋ, ಏನಾಯ್ತು? ಬರೀ 10,000 ರೂಪಾಯಿ ಇದೆ. ನಮ್ಮ ಯಜಮಾನ್ರು ಕೊಟ್ಟು ಕಳಿಸಿದ್ದೆ ಅಷ್ಟು ಸರ್. ಏಯ್, ಈ ರೀತಿ ಚಿಲ್ಲರೆ ಕಳಿಸ್ಕೊಟ್ರೆ ನಾನು ಈಗಲೇ ನಿಮ್ಮ ಲಾಡ್ಜ್ನ ರೈಡ್ ಮಾಡಿ ಎಲ್ಲರೂ ಒಳಗೆ ಹಾಕ್ಬಿಡ್ತೀನಿ. ಟೈಕ್, ನಮ್ಮ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ತಿಂಗಳಿಗೆ 30,000 ರೂಪಾಯಿ ಕೊಡ್ಬೇಕು. ಆ ತರಕ್ಲಾಂಟಿಯಿಂದ ನಮ್ಮ ಮಗ ನಿಮ್ ಬಾಸು ಬರೀ ಜುಜುಬಿ ಜುಜುಬಿ 10,000 ರೂಪಾಯಿ ಕಳಿಸ್ಯಾನಲ್ಲಯ್ಯ. ಬಿಸ್ನೆಸ್ ತುಂಬಾ ಡಲ್ಲು ಸರ್. ಬಿಸ್ನೆಸ್ ಡಲ್ಲು ಅಂತ ನೀವು ನನ್ನ ಒಪ್ಪಿಸ್ತೀರಯ್ಯ. ಆದ್ರೆ ನಾವು ಪ್ರತಿ ತಿಂಗಳು ಕೊಡೋರಿಗೆ ಕೊಡ್ಲೇಬೇಕು ತಾನೆ. ಆ ಬಡ್ಡಿ ಮಗ ಕಮಿಷನ್ರು ಪ್ರತಿ ತಿಂಗಳು ಇಷ್ಟೇ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನಲ್ಲ, ನಾವು ಕೊಡ್ಬೇಕು ತಾನೆ. ಪಾಪ ಕಮಿಷನ್ರು ಏನಯ್ಯ ಮಾಡ್ತಾನೆ? ಆ ತರ ಕ್ಲಾಂಟಿಯಿಂದ ನಮಗ DGP ಇದಾನಲ್ಲ, ಪ್ರತಿ ತಿಂಗಳು ಇಷ್ಟೇ ಕಳ್ಸ್ಕೊಡು ಅಂತಾನೆ, ನಾವು ಕಳ್ಸ್ಕೊಡ್ಬೇಕು ತಾನೆ. ಪಾಪ DGP ಏನಯ್ಯ ಮಾಡ್ತಾನೆ? ಅವನಿದಾನಲ್ಲ ಲುಚ್ಚಾನ ನಮಗ IGP, ಅವನು ಪ್ರತಿ ತಿಂಗಳು ಇಷ್ಟೇ ಕಳ್ಸ್ಕೊಡು ಅಂತ ಆರ್ಡರ್ ಮಾಡ್ತಾನೆ, ಕಳ್ಸ್ಕೊಡ್ಬೇಕು ತಾನೆ. ಪಾಪ IGP ಏನಯ್ಯ ಮಾಡ್ತಾನೆ? ಅವನಿದಾನಲ್ಲ. ಯಾರು ಸರ್? ಕಾರ್ಪೊರೇಷನ್ 30 ನನ್ನ ಮಗ ಹೋಮ್ ಮಿನಿಸ್ಟರ್, ಪ್ರತಿ ತಿಂಗಳು 1 ಕೋಟಿ ರೂಪಾಯಿ ಪೀಕ್ ಬಿಡ್ತಾನೆ. ಪಾಪ ಅವನೇನಾದ್ರೂ ಪಾಪ ಅಂದ್ರೆ ನನ್ನ ಮಗನೇ ನಿನ್ನ ಎತ್ತಾಕೊಂಡು ಏರೋಪ್ಲೇನ್ ಎತ್ತಿಸ್ಬಿಡ್ತೀನಿ. ಉಳಿದ 20,000 ಬೇಗ ಕಳ್ಸ್ಕೊಡು ಅಂತ ಹೇಳಿ ನಿನ್ನ ಯಜಮಾನ. ನಾನು ನಿನ್ ಬರಲ್ಲ ಸರ್. ಯೋ ಬರ. ಏನ್ ಸರ್?
ಯಾವ್ದಾದ್ರು ಹೊಸ ಹುಡುಗಿ ಬಂದಿದೀನಯ್ಯ. ಸಾರಿ ಸರ್, ಚಿಲ್ಕಲೂರು ಪೇಟೆಯಿಂದ ಒಂದೊಳ್ಳೆ ಹುಡುಗಿ ಬಂದಿದೆ. ಅಯ್ಯೋ, ಹೋ ಸರಿ, ನಿಮ್ ಯಜಮಾನ ಇದೇ ರೀತಿ ಬಿಲ್ಡಪ್ ಕೊಟ್ಟು ಯಾವಳ ತಿರುಪೆ ಎತ್ತೋಳ್ನ ಕಳಿಸ್ಕೊಟ್ಟಿದ್ದ. ಅವಳು ನನ್ನ ಹೆಂಡತಿಗಿಂತ ಕಾಚಡವಾಗಿದ್ಲು. ಕತೆ ಗುಡ್ ಮಾರ್ನಿಂಗ್. ಏ ಬನ್ನಿ 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 ಬಾರೋ ಡುಮ್ಮ. ಪಾರ್ವತಿ, ಅಜಯ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಇಲ್ಲೋಡು ಸ್ವಲ್ಪ ಕಾಫಿ ತಗೊಂಡ್ ಬಾ, ಕೂತ್ಕೊಳ್ರಮ್ಮ. ಯಾಕ ಅನ್ಕಲ್, ಬರೀ ಕಾಫಿ ಆರ್ಡರ್ ಮಾಡಿದ್ರಿ, ನಾನ್ ತಿಂಡಿ ತಿನ್ನದೆ ಬಿಟ್ಬಿಟ್ಟಿದೀನಿ ಅನ್ಕೊಂಬಿಟ್ರ. ಓಹೋ, ನೋಡು ಡುಮ್ಮು, ನೀವೊಂದ್ ಕೆಲ್ಸ ಮಾಡು, ಡೈಲಿ ಎರಡೆರಡು ಚಪಾತಿ ತಿನ್ನು, ಸಣ್ಣಕ್ಕಾಗ್ತೀಯ, ಮೈಯೂ ಕರಗತ್ತೆ, ಆರೋಗ್ಯವಾಗಿರ್ತೀಯ. ಅನ್ಕಲ್, ಚಪಾತಿನ ಊಟಕ್ಕಿಂತ ಮುಂಚೆನೋ ಇಲ್ಲ ಊಟ ಆದ್ಮೇಲೋ ನಮ್ ಕೆಪಾಸಿಟಿನೇ ಯಾರು ಅರ್ಥ ಮಾಡ್ಕೊಂತಲ್ಲ. ಅಂಕಲ್, ಅಜಯ್ ಇನ್ನು ರೆಡಿ ಆಗಿಲ್ವಾ? ಇಲ್ಲ, ಸ್ಥಾನಕ್ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಹಾಯ್, ಸಾರಿಯ, ಸಾರಿ ಡ್ಯಾಡಿ ಮಾತಾಡ್ತಾ ಇರಿ. ಮಮ್ಮಿ, ಎಲ್ರಿಗೂ ಕಾಫಿ ಕೊಡಿ, ಟೇಕ್ ಕಾಫಿ, ಐಲ್ ಬಿ ಬ್ಯಾಕ್. ಏನ್ ಅನ್ಕಲ್, ನೀವು ಕಾಫಿ ಅಂತೀರಾ, ಅವನು ಕಾಫಿ ಅಂತಾನೆ. ಅವ್ನು ಯಾವಾಗಲೂ ನನ್ ಕಾಫಿ ಮಾಡ್ತಾನೆ ಇರ್ತಾನೆ. ಅದಲ್ಲ ಅನ್ಕಲ್, ತಿಂಡಿ 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 ಒಂದ್ ಬಂಡಿ ಸಿದ್ಧವಾಗಿದೆ. ವಾವ್, ಎವ್ರಿಥಿಂಗ್ ಇಸ್ ರೆಡಿ. ಮಮ್ಮಿ ಕಮ್ ಫಾಸ್ಟ್. ಬರ್ತಾ ಇದ್ದೀನೋ, ತಗೊಳ್ಳಿ ಇನ್ನೊಂದು ಹಾಕು. ಅದೇನೋ ಕೆಪಾಸಿಟಿ ಅಂತ ಹೇಳ್ತಿದ್ದೀಯಲ್ಲಪ್ಪ ಮಿಸ್ಟರ್ ತೂತುಡೆ ಬಕಾಸುರ, ಈಗ ತೋರಿಸು ನಿಮ್ ಕೆಪಾಸಿಟಿನ ತೂತುಡೆ ಮೇಲೆ. ಬಾಪ, ಒಡೆ ಮಧ್ಯೆ ಸಾಂಬಾರ್ ಸಮರ್ಪಯಾಮಿ. ಕರಿ ಬಸವೇಶ್ವರ, ನಿನ್ನ ಸನ್ನಿಧಿಗೆ ಎರಡು ಬಾರಿ ಬಂದ ಎರಡು ತಂಡಗಳು ತೊಂದರೆ ಅನುಭವಿಸಿ ತಿರುಗು ಬಂದಿದ್ವೆ ತಂದೆ. ಈಗ ನನ್ನ ಮಗ ಅವನ ತಂಡದೊಂದಿಗೆ ನಿನ್ನ ಸನ್ನಿಧಿಗೆ ಬರ್ತಾ ಇದ್ದಾನೆ ಅಜ್ಜಯ್ಯ. ಅವನಿಗೂ ಅವನ ತಂಡದವರಿಗೂ ಯಾವ ತೊಂದರೆಯೂ ಬಾರದಂತೆ ಕಾಪಾಡುವ ಹೊಣೆ ನಿನ್ನದು ಅಜ್ಜಯ್ಯ. ಬಾರೇ ಕಲ್ಯಾಣ ಮಂಟಪಕ್ಕೆ ಬಾ, ಸೆಟ್ ಆಗಿದ್ದೀಗ ಬೇಗ ಬಾ. ನೀನೇ ಇವಾಗ ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ನಾನಿರುವುದು ನಿನಗಾಗಿ. ಕಡಿ ಮಗ್ದೋನೆ, ಆಡೇಳೋದ್ ನಿಲ್ಲಿಸ್ತೀಯೋ ಇಲ್ಲ ನಾನ್ ಗಾಡಿ ನಿಲ್ಲಿಸ್ಲೋ? ಬಂದು ಸರಿಯಾಗಿದ್ಯಪ್ಪ, ಶಿವಾಜಿ ನಗರದಲ್ಲಿ ಬೆಕ್ ಮಾರೋ ನನ್ನ ಮಕ್ಕಳೆಲ್ಲ ಕರ್ಕೊಂಬಂದು ನಮ್ ಜೊತೆಗೆ ಸೇರಿಸ್ಬಿಟ್ಟು ಹೋಗು. ಬೆಳ್ಳಂ ಬೆಳ್ಳಕ್ಕೆ ದಾರಿ ಬಿಡು, ಬೀಸೋ ಗಾಳಿಗೆ ದಾರಿ ಬಿಡು. ಹೇಯ್ ನಿಲ್ಸೋ, ಹೇಯ್ ನಿಲ್ಸೋ, ಎಲ್ಲ ಚುಪ್ಪಿ. ಪ್ರೀತ್ಸೆ ಪ್ರೀತ್ಸೆ, ಹೇಯ್ ಕ್ಯಾಕು ಸುಗಿರಿ, ಉಗಿರಿ ಹಾಕೋತಿ ನನ್ ಮಗನ. ಪ್ರೀತ್ಸೆ ಕಾಡಂದಿ